ಅಂದ್ರೆ ಭಾರತದಲ್ಲೇ ಬಂದಿದೆ ಅಂತಾರೆ. ಪುರಾಣದ ವಚನ ಕೊಟ್ಟರು, ವೇದದ ವಚನ ಕೊಟ್ಟರು, ಇತಿಹಾಸದಲ್ಲಿಯೂ ಬಂದಿದೆ ಈ ಮಾತು ಅಂತ. ಭಾರತದಲ್ಲಿ ಭೀಮಸೇನನ ಜನನದ ಪ್ರಸಂಗ, ಅದು ಮುಂದೆ ನಾವು ಭಾರತದ ಕಥೆ ಅಂತ ತಗೊಳ್ಳುವ ಬರುತ್ತೆ. ಆಚಾರ್ಯ ಆ ಶ್ಲೋಕವನ್ನು ಕೋಟ್ ಮಾಡಿದ್ದಾರೆ. ಧರ್ಮರಾಜ ಹುಟ್ಟಿದ, ಧರ್ಮರಾಜ ಹುಟ್ಟಿಯಾದ ಮೇಲೆ ಮುಂದೆ ಇನ್ನೊಬ್ಬ ಮಗ ಬೇಕು ಅಂತ ಪಾಂಡುರಾಜ ಬಯಸ್ತಾನೆ. ಆವಾಗ ಪಾಂಡುವಾಡ ಹೇಳಿದ ಅಂತ ಒಂದು ಶ್ಲೋಕ ಭಾರತದಲ್ಲಿ ಇದೆ. ಆ ಶ್ಲೋಕ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ, ದಕ್ಷಿಣ ಭಾರತದ ಪಾಠದಲ್ಲಿದೆ, ಉತ್ತರ ಭಾರತದ ಪಾಠದಲ್ಲಿ ಇಲ್ಲ. ಉತ್ತರ ಭಾರತದ ಈ ಭಾರತದ ಪಾಠದಲ್ಲಿ ಉತ್ತರದ ಪಾಠ ಇದೆ, ಉತ್ತರದ ಭಾರತದಲ್ಲಿ ಆ ಶ್ಲೋಕ ಇಲ್ಲ. ದಕ್ಷಿಣ ಭಾರತದ ದಾಕ್ಷಿಣಾತ್ಯ ಪಾಠ ಅಂತ ಒಂದಿದೆ ಮಹಾಭಾರತದ್ದು, ಅದರಲ್ಲಿದೆ. ಆಚಾರ್ಯರನ್ನು ಉಲ್ಲೇಖ ಮಾಡಿದ್ದಾರೆ. ಪಾಂಡುರಾಜ ಹೇಳಿದ ಮಾತಿ ಏನು ಅಂದರೆ, ಅಶ್ವಮೇಧ ಕೃತಶ್ರೇಷ್ಠ ಜ್ಯೋತಿಶ್ರೇಷ್ಠ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ವಾಯುದೇವರನ್ನ ಪ್ರಾರ್ಥನೆ ಮಾಡು, ವಾಯುದೇವರಿಂದ ಒಂದು ಮಗನನ್ನು ಪಡೆಯ ಅಂತ ಹೇಳಿದಂತೆ ಪಾಂಡುರಾಜ ಕುಂತಿ ಹತ್ರ. ಯಾಕೆ ಅಂದ್ರೆ ವಾಯುದೇವನ ಯಾಕೆ ಕರಿಬೇಕು ಅಂದ್ರೆ, ನಮಗೆ ಇದ್ದದ್ದಲ್ಲಿ ಒಳ್ಳೆಯ ಮಗ ಆಗ್ಬೇಕು, ಯಾವಾಗಲೂ ಹಾಗೆ ಅಲ್ವಾ, ಮಕ್ಕಳು ಹುಟ್ಟುವಾಗ ಶ್ರೇಷ್ಠವಾದ ಮಕ್ಕಳು ಹುಟ್ಟಬೇಕು ಅಂತ ಬೇಕಲ್ವಾ. ವಾಯುದೇವನ ಯಾಕೆ ಆಯ್ಕೆ ಮಾಡಿ ಹೇಳ್ತಾರೆ, ಅಶ್ವಮೇಧ ಕೃತುಶ್ರೇಷ್ಠ ಯಜ್ಞಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಶ್ವಮೇಧ. ಆಮೇಲೆ ಜ್ಯೋತಿಶ್ರೇಷ್ಠ ದಿವಾಕರ, ಬೆಳಕುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ್ದು ನಮ್ಮ ಕಣ್ಣಿಗೆ ಕಾಣುವ ಈ ಭೌಗ ಸ್ಥಳದಲ್ಲಿ ಬೆಳಕುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಬೆಳಕು ಅಂದ್ರೆ ಸೂರ್ಯ, ಸೂರ್ಯನ ಬೆಳಕಿಗಿಂತ ದೊಡ್ಡ ಬೆಳಕಿದೆ. ಸರಿ, ಅಶ್ವಮೇಧ ಕೃತುಶ್ರೇಷ್ಠ ಜ್ಯೋತಿಶ್ರೇಷ್ಠ ದಿವಾಕರ ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ, ಕಾಲಿಲ್ಲದೇ ಇದ್ದವುಗಳಿಗಿಂತ ಕಾಲಿದ್ದವುಗಳು ಶ್ರೇಷ್ಠ, ಕಾಲು ತುಂಬ ಕಾಲಿದ್ದವುಗಳಿಗಿಂತ ಸೆಂಟಿಫೀಟ್ಗಳಿಗಿಂತ ಚತುಷ್ಪಾದಗಳು ಶ್ರೇಷ್ಠ, ನಾಲ್ಕು ಕಾಲಿದ್ದವುಗಳಿಗಿಂತ ಎರಡು ಕಾಲಿದ್ದವುಗಳು ಶ್ರೇಷ್ಠ, ಎರಡು ಕಾಲಿದ್ದವರಲ್ಲಿ ಬ್ರಾಹ್ಮಣ ಶ್ರೇಷ್ಠ ಅಂತ ಒಂದು ಮಾತು ಹೇಳ್ತಾರೆ. ಅಂದ್ರೆ ಬ್ರಾಹ್ಮಣೋ ದ್ವಿಪದಾಂ, ಎರಡು ಕಾಲಿದ್ದವರಲ್ಲಿ ಬ್ರಾಹ್ಮಣ ಅಂದ್ರೆ ಜ್ಞಾನಿ ಅಂತ ಅರ್ಥ. ಎರಡು ಕಾಲಿದ್ದವರಿಗೆಲ್ಲ ಜ್ಞಾನ ಇರಬೇಕು ನಿಯಮ ಇಲ್ಲ ಅಲ್ಲ. ಎರಡು ಕಾಲಿದ್ದವರು ನಾಲ್ಕು ಕಾಲಿದ್ದವರಿಗಿಂತ ಶ್ರೇಷ್ಠ, ಯಾಕೆಂದ್ರೆ ನಾಲ್ಕು ಕಾಲಿದ್ದವರಿಗೆ ಜ್ಞಾನ ಪಡೆಯುವ ಪಾಸಿಬಿಲಿಟಿಯೇ ಇಲ್ಲ, ಎರಡು ಕಾಲಿದ್ದವರಿಗೆ ಜ್ಞಾನ ಪಡೆಯುವ ಪಾಸಿಬಿಲಿಟಿ ಇದೆ. ಆದ್ರಿಂದ ಅವರು ದೇ ಆರ್ ಫಾರ್ಚುನೇಟ್, ಮೋರ್ ಫಾರ್ಚುನೇಟ್. ಆದ್ರೆ ಆ ಪಾಸಿಬಿಲಿಟಿ ಇದ್ದು ಜ್ಞಾನ ಪಡೆಯದೇ ಇದ್ದವನು ಪ್ರಾಣಿಗಳು ಜ್ಞಾನ ಪಡೆಯದೇ ಇದ್ರೆ ಅವರು ದೌರ್ಭಾಗ್ಯ ಅಲ್ಲ, ಯಾಕೆಂದ್ರೆ ಅವ್ರು ಜ್ಞಾನ ಪಡೆಯುವ ಸಾಧ್ಯತೆ ಇಲ್ಲ. ಮನುಷ್ಯನಾಗಿ ಹುಟ್ಟಿಯೂ ಜ್ಞಾನ ಪಡೆಯದೇ ಇದ್ರೆ ಅವನ ದೌರ್ಭಾಗ್ಯ ಕೆಡೆಯಿಲ್ಲ. ಆದ್ರಿಂದ ಜ್ಞಾನ ಪಡೆಯುವ ಅರ್ಹತೆ ಉಳ್ಳ ಜನ್ಮ ಬಂದ ಕೂಡಲೇ ಶ್ರೇಷ್ಠನಲ್ಲ, ಆ ಜನ್ಮವನ್ನು ಸಾರ್ಥಕಪಡಿಸಿದವ ಶ್ರೇಷ್ಠ ಅಂತ ಹೇಳಿದ್ರು. ಎರಡು ಕಾಲಿದ್ದವರಿಗೆಲ್ಲ ಜ್ಞಾನದ ಅರ್ಹತೆ ಪಡೆಯುವಂತಹದ್ದು ಬಂತು, ಆ ಅರ್ಹತೆಯನ್ನು ಅವರು ಸಾರ್ಥಕಪಡಿಸಿಕೊಂಡು ಜ್ಞಾನಿಯಾದವನು ಶ್ರೇಷ್ಠ, ಮನುಷ್ಯರಲ್ಲಿ ಜ್ಞಾನಿಯಾದವನು ಶ್ರೇಷ್ಠ. ಇಷ್ಟೇ ಅರ್ಥ, ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ ಅಂದ್ರೆ ಮನುಷ್ಯರಲ್ಲಿ ಜ್ಞಾನಿಯಾದವನು ಶ್ರೇಷ್ಠ. ದೇವಶ್ರೇಷ್ಠಸ್ತು ಮಾರುತಃ, ದೇವತೆಗಳಲ್ಲಿ ಶ್ರೇಷ್ಠ ಯಾರು? ವಾಯುದೇವರು. ಯಾಗಗಳಲ್ಲಿ ಅಶ್ವಮೇಧ, ಬೆಳಕುಗಳಲ್ಲಿ ಸೂರ್ಯ, ಮತ್ತು ಎರಡು ಕಾಲಿದ್ದವರಲ್ಲೆಲ್ಲ ಜ್ಞಾನಿಯಾದ ಬ್ರಾಹ್ಮಣ, ದೇವತೆಗಳಲ್ಲಿ ಶ್ರೇಷ್ಠನಾದವ ವಾಯುದೇವರು. ಅಂದರೆ ಭಗವಂತನನ್ನು ಬಿಟ್ಟು ಉಳಿದ ದೇವತಾ ಗಣವನ್ನು ವಿವಕ್ಷೆ ಹೇಳೋದು, ಯಾಕೆಂದ್ರೆ ಭಗವಂತನನ್ನು ಅವನ ಲೆಕ್ಕಕ್ಕೆ ತಗೊಂಡು ಈ ಮಾತಾಡುವುದಲ್ಲ. ಅದಕ್ಕೂ ಕಾರಣ ಉಂಟು, ಅದು ಮುಂದೆ ಆ ವಿಷಯ ಬಂದಾಗ ಹೇಳ್ತೇನೆ. ಆಚಾರ್ಯ ಹೇಳ್ತಾರೆ ಭಗವಂತನನ್ನು ಕರೆಯುವ ಹಾಗಿಲ್ಲ, ಭಗವಂತ ಇಲ್ಲಿ ವೇದವ್ಯಾಸನಾಗಿ ಬಂದುಬಿಟ್ಟಿದ್ದಾನೆ. ವೇದವ್ಯಾಸನೇ ಪಾಂಡುರಾಜನ ಅಪ್ಪ, ಅವನು ಮತ್ತೆ ಅಪ್ಪನನ್ನೇ ಮತ್ತೆ ಮಕ್ಕಳಿದ್ದಾರೆ ಆಗೋಸ್ಕರ ತನ್ನ ಸೊಸೆ ಹತ್ರ ಸಂತಾನ ಮಾಡು, ನಿನ್ನ ಸೊಸೆ ಹತ್ರ ಕೇಳುವಂಗಿಲ್ಲ ಅಂದ ಭಗವಂತನಿಂದ ಸಂತಾನ ಪಡೆಯುವ ಸಾಧ್ಯತೆಯನ್ನ ಕಳ್ಕೊಂಡಿದ್ದಾನೆ ಪಾಂಡುರಾಜ. ಅದು ಬಿಟ್ಟರೆ ನೆಕ್ಸ್ಟ್ ಬೆಸ್ಟ್ ಅಂದ್ರೆ ವಾಯುದೇವ. ಅದಕ್ಕೋಸ್ಕರ ಮಾರುತಃ ದೇವಶ್ರೇಷ್ಠಸ್ತು ಮಾರುತಃ, ವಾಯುದೇವರು ದೇವತೆಗಳಲ್ಲೇ ಶ್ರೇಷ್ಠರು. ಇದು ಪಾಂಡುರಾಜ ಕುಂತಿ ಹತ್ರ. ಆದ್ದರಿಂದ ವಾಯುದೇವರನ್ನು ಕರಿ, ಬಲಜ್ಯೇಷ್ಠಂ ಸುತಮೃಣು. ಶತ್ರುಗಳು ನಾವು ಕ್ಷತ್ರಿಯರು, ನಮಗೆ ಬಲ ಪ್ರಧಾನ, ಅಂತಹ ಜ್ಯೇಷ್ಠ ಬಲ ಇರತಕ್ಕಂತಹ ವಾಯುದೇವರನ್ನು ಕರಿ, ದೇವತೆಗಳಲ್ಲಿ ಅವನು ಶ್ರೇಷ್ಠ. ಈ ಮಾತು ನಾನು ಇಲ್ಲಿ ಹೇಳಿದ ಹಾಗೆ ಆಚಾರ್ಯರು ಒಂದು ಮಾತು ಹೇಳಿದ್ದಾರೆ ತನ್ನ ಮಹಾಭಾರತ ಶಾಸ್ತ್ರದಲ್ಲಿ. ಅವರು ಈ ಮಾತನ್ನು ಹೇಳಿದ್ದಾರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಈ ದೇಶದ ಉದ್ದಗಳಲ್ಲಿ ಇರತಕ್ಕ ಎಲ್ಲ ಮ್ಯಾನುಸ್ಕ್ರಿಪ್ಟ್ಗಳನ್ನೂ ನೋಡಿ, ದೇಶೇ ದೇಶೇ ತಥಾ ಗ್ರಂಥ, ಇಡೀ ದೇಶದ ಮೂಲ ಮೂಲಗಳಲ್ಲಿರ್ತಕ್ಕಂಥ ಮಹಾಭಾರತದ ಪಾಠವನ್ನು ಸೋಸಿ
ಅದರಲ್ಲಿ ಅತ್ಯಂತ ಪ್ರಾಚೀನವಾದ ವೇದವ್ಯಾಸರ ಪಾಠ ಯಾವುದು ಅನ್ನೋದನ್ನು ತೀರ್ಮಾನ ಮಾಡಿ ನಾನು ಈ ಗ್ರಂಥ ಬರೆದಿದ್ದೇನೆ ಅಂತ. ಅದು ಯಾವ ದಕ್ಷಿಣದ ಒಂದು ಪುಸ್ತಕ ನೋಡಿ ಬರೆದವರಲ್ಲ ಅವರು. ಅವರು ಈ ಶ್ಲೋಕವನ್ನು ಮಹಾಭಾರತದ ಮೂಲ ಪಾಠದಲ್ಲಿ ಇದೆ ಅಂತ ಒಪ್ಪಿಕೊಂಡಿದ್ದಾರೆ ಆಚಾರ್ಯರು. ಆದರೆ ಅರ್ವಾಚೀನರು ಉತ್ತರ ಭಾರತದ ಪಾಠವನ್ನ ಹೆಚ್ಚು ತಗೋತಾರೆ. ಯಾಕೆಂದ್ರೆ ಒಂದು ಇದಕ್ಕೊಂದು ಕಾರಣ ಇದೆ ಈ ಭ್ರಮೆಗೆ. ಉತ್ತರ ಭಾರತದ ಪಾಠ ಹೆಚ್ಚು ಅಥೆಂಟಿಕ್ ಅನ್ನೋದಕ್ಕೆ ಎರಡು ಅರ್ವಾಚೀನ ವಿಮರ್ಶಕರು ಎರಡು ಕಾರಣ. ಒಂದು, ವೇದವ್ಯಾಸರು ಉತ್ತರ ಭಾರತದವರಲ್ಲ, ಹಿಮಾಲಯ ಅಂದ್ರೆ ಅವರಿಗೆ ಹತ್ತಿರ ಇರುವುದು ಉತ್ತರ ಭಾರತ, ದಕ್ಷಿಣ ಭಾರತ ಅಲ್ಲ. ದೂರಕ್ಕೆ ಹೋದ ಹಾಗೆ ಪಾಠ ಡಿವೇಟ್ ಆಗುವುದು ಹೆಚ್ಚು ಅನ್ನೋದೊಂದು ಭ್ರಮೆ. ಆದ್ದರಿಂದ ಉತ್ತರ ಭಾರತದ ಪಾಠವೇ ಹೆಚ್ಚು ಮೂಲ ಪಾಠ ಇರಬೇಕು ಅಂತ. ಇದು ಸುಪ್ತಕರ್ರಂಥವರಿಗೆ, ಮಹಾಭಾರತದ ಇಂಟರ್ನ್ಯಾಷನಲ್ ಎಡಿಷನ್ ಕೊಟ್ಟಂತಹ ಸುಪ್ತಕರ್ರಂಥವರಿಗೆ ಕೂಡ ಈ ಭ್ರಮೆ ಇತ್ತು. ಎರಡನೇ ಭ್ರಮೆ ಏನಂದ್ರೆ, ಯಾವಾಗಲೂ ಮೊದಲು ಚಿಕ್ಕದಿರುತ್ತೆ, ಆಮೇಲೆ ಶ್ಲೋಕಗಳು ಸೇರಿ ದೊಡ್ಡದಾಗುತ್ತೆ ಅಂತ. ದೊಡ್ಡದಾದ ಪಾಠ ಉಂಟಲ್ವಾ, ಅದು ಇಂಟರ್ಪೋಲೇಷನ್. ಸಂಕ್ಷಿಪ್ತವಾದ ಪಾಠ ಮೂಲ ಪಾಠ, ವಿಸ್ತಾರ ಆಗುವುದು ಮತ್ತೆ ಅಂತ. ದಕ್ಷಿಣದ ಪಾಠ ಸ್ವಲ್ಪ ಜಾಸ್ತಿ ಇದೆ, ಉತ್ತರದ ಪಾಠ ಅನ್ನೋದು ಶ್ಲೋಕ ಸಂಖ್ಯೆಯಲ್ಲಿ ಕಮ್ಮಿ ಇದೆ. ಈ ಕಾರಣದಿಂದಲೂ ಉತ್ತರದ ಪಾಠ ಮೂಲ ಪಾಠ ಅಂತ ಅನೇಕ ಜನ ಅರ್ವಾಚೀನ ವಿಮರ್ಶಕರ ಅಭಿಪ್ರಾಯ ಪಡ್ತಾರೆ. ಆದರೆ ಇದು ಪೂರ್ತಿ ನಾವು ನಂಬಬೇಕಾದಂಥ ಒಂದು ವಾದ ಅಲ್ಲ. ಎರಡೂ ಒಂದು ಉತ್ತರದಲ್ಲಿ ಆದಂತಹ ಗ್ರಂಥ. ಉತ್ತರದ ಪಾಠ ಆದರೆ ಶುದ್ಧ ಅಂತ ಹೇಳಬೇಕಾದ ಕಾರಣ ಇಲ್ಲ. ಯಾಕೆಂದ್ರೆ ನಾನು ಹಿಂದೊಮ್ಮೆ ಹೇಳಿದ್ದೆ, ಪತಂಜಲಿಯು ಉತ್ತರ ಭಾರತದವರು, ಪಾಣಿನಿಯು ಉತ್ತರ ಭಾರತದವರು. ಪತಂಜಲಿ ಕಾಶ್ಮೀರ ಆ ಕಡೆ ಕಾಶ್ಮೀರದಿಂದ ಆಚೆಗೆ ಪಾಕಿಸ್ತಾನದ ಭಾಗದಲ್ಲಿ ಎಲ್ಲೋ ಇದ್ದವನು. ಆದರೆ ಪತಂಜಲಿಯ ಮಹಾಭಾಷ್ಯ ಸಿಕ್ಕಿದ್ದು ಉತ್ತರ ಭಾರತದಲ್ಲಿ ಅಲ್ಲ, ಕೇರಳದಲ್ಲಿ. ಕೇರಳದಲ್ಲಿ ಪತಂಜಲಿಯ ಮಹಾಭಾಷ್ಯವನ್ನು ಕೇರಳದ ಮಲಯಾಳಿಗಳು ಪ್ರಿಸರ್ವ್ ಮಾಡದೇ ಅಂತಿದ್ದರೆ ಪತಂಜಲಿ ಅಂತ ಒಬ್ಬ ಇದ್ದ ಅಂತ ಇತಿಹಾಸ ಗೊತ್ತಾಗ್ತಿರಲಿಲ್ಲ. ಉತ್ತರ ಭಾರತದವರು ಆ ಗ್ರಂಥವನ್ನು ಪ್ರಿಸರ್ವ್ ಮಾಡಿರಲಿಲ್ಲ. ಅದನ್ನ ಕೇರಳದಲ್ಲಿ ಸಿಕ್ಕಿದ್ದು, ಅದರಿಂದ ಅದು ಮೂಲ ಪಾಠ ಅಲ್ಲ ಅಂತ ಹೇಳಿ ಶುದ್ಧ ಪಾಠ ಸಿಕ್ಕಿದ್ದೇ ಕೇರಳದಲ್ಲಿ, ಅಲ್ಲಿ ಪಾಠವೇ ಸಿಕ್ಕಿಲ್ಲ. ಅದರಿಂದ ಒಂದು ಉತ್ತರ ಭಾರತದಲ್ಲಿ ನಾನಾ ಬಗೆಯ ಆಕ್ರಮಣಗಳು ಆದದ್ದರಿಂದ, ಎಲ್ಲ ಆಕ್ರಮಣಗಳು ಮೊದಲು ಇಸ್ಲಾಂ ಬ್ರಿಟಿಷರು ಎಲ್ಲರೂ ಆಕ್ರಮಣ ಮಾಡಿ ಅದಕ್ಕಿಂತ ಮೊದಲು ಬೌದ್ಧರು ಬದರಿಯಿಂದ ಹೇಳಿದ ಬದರಿಯ ದೇವಾಲಯವನ್ನು ಪುಡಿ ಮಾಡಿದ್ದಾರೆ ಬೌದ್ಧರು. ಉತ್ತರ ಭಾರತದ ಅನೇಕ ಗ್ರಂಥಗಳನ್ನ ಗ್ರಂಥಾಲಯಗಳನ್ನ ಸುಟ್ಟು ನಾಶ ಮಾಡಿದವರು ಮೊದಲು ಬೌದ್ಧರು. ಉತ್ತರ ಭಾರತದ ಗ್ರಂಥಗಳ ನಾಶ ಬೇಕ ಅಂಥ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಯಾರೂ ಬಂದು ಲೈಬ್ರರಿ ಸಿಗಲಿಲ್ಲ. ಇಲ್ಲ, ದಕ್ಷಿಣ ಭಾರತದಲ್ಲಿ ಇಸ್ಲಾಂ, ಉತ್ತರ ಭಾರತದಲ್ಲಿ ಇಸ್ಲಾಂ ದಾಳಿಯಾದಾಗ ಅನೇಕ ದೇವಾಲಯಗಳು ಪುಡಿಯಾಗಿದ್ದಾವೆ, ದಕ್ಷಿಣ ಭಾರತದ ದೇವಾಲಯಗಳು ಪುಡಿಯಾಗಿಲ್ಲ. ಅಂದ್ರೆ ದಕ್ಷಿಣ ಭಾರತದಲ್ಲಿ ಪ್ರಾಚೀನ ಪಾಠ ಸುರಕ್ಷಿತವಾಗಿ ಉಳಿಯಿತು, ಉತ್ತರ ಭಾರತದಲ್ಲಿ ಹೋಯಿತು. ಇದರಿಂದ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಪುರಾಣದ ಶುದ್ಧ ಪಾಠದ ಅಕ್ಷರತ್ವ ಪಾಠವೇ ಆಗುತ್ತೆ. ಇದನ್ನು ನಾವು ಗಮನಿಸಬೇಕು. ಆಮೇಲೆ ಶ್ಲೋಕ ಸಂಖ್ಯೆ ಹೆಚ್ಚಿರುವುದು ಕಮ್ಮಿರುವುದು ಇದು ಬಹಳ ತೀರ್ವ ನಿರ್ಣಾಯಕವಾದದ್ದೇನೂ ಅಲ್ಲ. ಕೆಲವೊಮ್ಮೆ ಶ್ಲೋಕ ಹೆಚ್ಚಾಗುವುದು ಉಂಟು, ಕೆಲವೊಮ್ಮೆ ಹೆಚ್ಚು ಇದ್ದದ್ದನ್ನು ಬರೆಯಲಿಕ್ಕೆ ನಮಗೆ ಅದನ್ನು ಬ್ರೀಫಿಂಗ್ ಅಂತ ಹೇಳಿಕೊಂಡು ಉದ್ದ ಜಾಸ್ತಿ ಆಗುತ್ತೆ, ತಮಗೆ ಬೇಕಾದಷ್ಟೇ ಬರ್ಕೊಳ್ಳುವುದು ಉಂಟು. ಯಾರೋ ಕೆಲವರು ತಮಗೆ ಬೇಕಾದಷ್ಟೇ ಬರ್ಕೊಂಡದ್ದು ಮೂಲ ಪಾಠ ಅಂತ ಶುದ್ಧ ಪಾಠ ಬಿಟ್ಟರೆ ಹೇಗೆ? ಈಗ ಭಾಗವತ ಸಂಗ್ರಹ ಅಂತ ಒಂದು ಪ್ರಿಂಟ್ ಆಗಿದೆ ಸಂಸ್ಕೃತದಲ್ಲಿ. ಅದ್ರಲ್ಲಿ ಏನು ಮಾಡ್ತಾರೆ ಅಂದ್ರೆ ಮಹಾಭಾರತದ 12 ಸ್ಕಂದಗಳಲ್ಲೂ ಅದರ ಸಾರ ಮಾತ್ರ ಸಂಗ್ರಹ ಮಾಡಿ ವಿವರಗಳನ್ನು ಬಿಟ್ಟುಬಿಟ್ಟು ಪ್ರಿಂಟ್ ಮಾಡಿದ್ದಾರೆ. ಅದು ಇನ್ನೊಂದು 100 ವರ್ಷದಲ್ಲಿ ಯಾರಾದರೂ ಒಬ್ಬರು PhD ಮಾಡುವಾಗ ಓಹೋ ಇದು ಮೂಲ ಭಾಗವತ, ಯಾಕೆಂದ್ರೆ ಇದರಲ್ಲಿ ಭಾಗವತದ ಬಹಳ ಸಂಕ್ಷಿಪ್ತವಾಗಿದೆ. ಅನಂತರ ಯಾರೋ ವಿಸ್ತಾರ ಮಾಡಿದ್ರು ವಿಮರ್ಶೆ ಬಂದ್ರೆ ಎಷ್ಟು ಅಸಂಗತವೋ ಅಷ್ಟು ಅಸಂಗತವಾಗುತ್ತೆ. ಅದರಿಂದ ಪ್ರತಿ ತೆಗೆದುಕೊಳ್ಳುವವರ ಹಿಂದೆ ತಮಗೆ ಬೇಕಾದಷ್ಟನ್ನೇ ಸಂಕ್ಷಿಪ್ತವಾಗಿ ಪ್ರತಿ ತೆಗೆದುಕೊಳ್ತೀವಿ. ಅದು ಶುದ್ಧ ಪಾಠ ಅಂತ ಅರ್ಥ ಅಲ್ಲ, ಅವರು ವಿಸ್ತಾರ ಇದ್ದರೆ ತಮಗೆ ಬೇಕಾದಷ್ಟೇ ಬರ್ಕೊಳ್ತಿದ್ರು. ಹಾಗಾಗಿ ಈ ಎರಡು ರಾಜ್ಯಕ್ಕೂ ಕೂಡ ಸಂಶೋಧನೆ ದೃಷ್ಟಿಯಲ್ಲಿ ತೀರ ಮಹತ್ವದ್ದಲ್ಲ, ಅದು ಇನ್ನೂ ಆಳವಾದಂತಹ ಸಂಶೋಧನೆ ನಡೆಯಿದೆ. ಮತ್ತೆ ಇನ್ನೊಂದು ಏನಂದ್ರೆ ದಕ್ಷಿಣದ ಪಾಠ ಹೆಚ್ಚು ಸುಂದರವಾಗಿದೆ ಉತ್ತರದ ಪಾಠದಿಂದ. ಅದು ಇನ್ನೊಂದು ಗಮನಿಸಬೇಕಾದ ಅಂಶ ನಾವು, ಯಾಕೆಂದ್ರೆ ಉತ್ತರದ ಪಾಠದಲ್ಲಿ ಮೊದಲು ಶಕುಂತಲೆಯ ಕಥೆ ಬರುತ್ತೆ, ದುಷ್ಯಂತನ ಕಥೆ, ಆಮೇಲೆ ಯಯಾತಿಯ ಕಥೆ ಬರುತ್ತೆ, ಕ್ರೋರಲಾಜಿಕಲಿ ಇದು ನಾನು ದಕ್ಷಿಣದ ಭಾರತ ಕಥೆಯಲ್ಲಿ ಮೊದಲು ಏಯಾತಿಯ ಕಥೆ ಬರುತ್ತೆ, ಆಮೇಲೆ ಶಕುಂತಲೆ ದುಷ್ಯಂತ ಕಥೆ ಬರುತ್ತೆ. ಅಂದ್ರೆ ಆ ರಾಜರುಗಳ ಕ್ರೊನಾಲಜಿಯನ್ನು ಅನುಸರಿಸಿಕೊಂಡು ಕ್ರಮಬದ್ಧವಾಗಿ ಬರ್ತದೆ. ಇದನ್ನು ನೋಡಿದರೆ ಉತ್ತರ ಭಾರತದ ಕಥೆಗಿಂತ ದಕ್ಷಿಣ ಭಾರತದ ಕಥೆ ಹೆಚ್ಚು ಕ್ರಮಬದ್ಧವಾಗಿದೆ, ವ್ಯವಸ್ಥಿತವಾಗಿದೆ, ಇದೇ ಹೆಚ್ಚು ಪ್ರಾಚೀನ ಅಂತ ಅನ್ನಿಸ್ತದೆ. ಆಚಾರ್ಯರು ಅದೇ ಪ್ರಾಚೀನ ಅಂತ ನಾನು ಒಪ್ಪಿಕೊಂಡು ದಕ್ಷಿಣ ಭಾರತದ ಪಾಠಕ್ಕೆ ಅನುಗುಣವಾಗಿ ತಾತ್ಪರ್ಯ ನಿರ್ಣಯವನ್ನು ಬರೆದಿಲ್ಲ. ಹಾಗಾಗಿ ಈ ಶ್ಲೋಕ ಜ್ಯೋತಿಶ್ರೇಷ್ಠ ದಿವಾಕರ ಅಶ್ವಮೇಧ ಕೃತಶ್ರೇಷ್ಠ ಬ್ರಾಹ್ಮಣವತಿ ಬ್ರಹ್ಮಶ್ರೇಷ್ಠ ದೇವಶ್ರೇಷ್ಠಸ್ತು ಮಾತ್ರ ಅನ್ನೋದು ಮಹಾಭಾರತದ ಪ್ರಾಚೀನ ಪಾಠದಲ್ಲಿ ಇದ್ದದ್ದು ಅನ್ನುವ ಆಚಾರ್ಯರ ಅಭಿಪ್ರಾಯ. ನಾವು ಅದನ್ನು ಖಚಿತವಾಗಿ ಅಂಗೀಕರಿಸಿಕೊಂಡು